हाय फ्रेंड्स एल्लरिगू नमस्कार। इवत नानु कुकर अल्ली सोया चंक्स बिरियानी ना इजी एंड एमियागी हेग माडोदु अंत तोरिसिकोडता इदीनि। सो तड़ा माडदे बन्नी रेसिपी ना स्टार्ट माडोण। ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನ ರೆಡಿ ಮಾಡ್ಕೊಂಡಿದ್ದೀನಿ। ಇವಾಗ ಈ ನೀರಿಗೆ ಸೋಯಾ ಚಂಕ್ಸ್ ಹಾಕೋಣ। ನಾನಿಲ್ಲಿ 1 ಕಪ್ ಸೋಯಾ ಚಂಕ್ಸ್ ತಗೊಂಡಿದ್ದೀನಿ। ಇವಾಗ ಈ ಸೋಯಾ ಚಂಕ್ಸ್ ನ ಒಂದು 10 ನಿಮಿಷ ಚೆನ್ನಾಗಿ ನೆನೆಯೋದಕ್ಕೆ ಬಿಡೋಣ। ಸೋಯಾ ಚಂಕ್ಸ್ ನೆನೆಯುವವರೆಗೂ ನಾವು ಮ್ಯಾರಿನೇಷನ್ ಗೆ ರೆಡಿ ಮಾಡ್ಕೊಳ್ಳೋಣ। ಇವಾಗ ಒಂದು ಮಿಕ್ಸಿಂಗ್ ಬೌಲ್ ಗೆ ಮೊಸರು ಹಾಕೋಣ। ನಾನಿಲ್ಲಿ 1/2 ಕಪ್ ಮೊಸರು ತಗೊಂಡಿದ್ದೀನಿ। वन टेबल स्पून अच्कारद पुड़ी हागे काल टेबल स्पून अरिशिण हाफ टेबल स्पून जीरा पाउडर हाफ टेबल स्पून धनिया पुड़ी वन टेबल स्पून शुंठी बेल्लुळ्ळी पेस्ट 1 टेबल स्पून शाही बिरियानी मसाला नहीं यहाँ ब्रांड तकबूद स्वल्प उप्पु इवागा चेन्नागी मिक्स माड्कोळ्ळोण। सोया चंक्स ना 10 निमिष नेनेसिकोंडागिदे। इवागा इदरल्लिरो बिसिनीरन इन्नोंदु पात्रक्के तक्कोळ्ळोण। ಇವಾಗ ಇದಕ್ಕೆ ಒಂದು ಸ್ವಲ್ಪ ತಣ್ಣೀರು ಹಾಕೋಣ। ಇವಾಗ ಸೋಯಾ ಚಂಕ್ಸ್ ನ ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೊಳ್ಳೋಣ ಅಂದ್ರೆ ಹಿಂಡ್ಕೊಳ್ಳೋಣ ಚೆನ್ನಾಗಿ। ನೋಡಿ ಈ ತರ ಇದರಲ್ಲಿ ನೀರೆಲ್ಲ ಇರಬಾರದು ಆ ತರ ಹಿಂಡ್ಕೋಬೇಕು। इवाग मैरिनेशन गे रेडी माड़कोंडिरो मसाले यल्ली सोया चंक्स ना हाकोळ्ळोण। अदर जोतेगेने ओंद मीडियम साइज़द क्यारेट हागू ओंद आलूगड्डे इवाग इदन्न चेन्नागि मिक्स माड़कोळ्ळोण। ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಆಗಿದೆ। ಇವಾಗ ಇದನ್ನ ಒಂದು 10 ನಿಮಿಷ ರೆಸ್ಟ್ ಗೆ ಬಿಡೋಣ। ಅಲ್ಲಿವರೆಗೆ ನಾವು ಬಿರಿಯಾನಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ। ನಾನು ಕುಕ್ಕರ್ ಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ। ಇವಾಗ ಇದಕ್ಕೆ 2 ಪಲಾವ್ ಎಲೆ ಹಾಕೊಳ್ಳೋಣ। ಒಂದು ಪೀಸ್ ಚಕ್ಕೆ ಒಂದು ನಕ್ಷತ್ರ ಸೊಂಪು 3 ಏಲಕ್ಕಿ 3 ಲವಂಗ हाफ टेबल स्पून जीरिगे हागे ओंद मीडियम साइज़ ईरुळ्ळि हाकोळ्ळोण। एरडु हसि मेणसिनकायि इवाग ईरुळ्ळिन चेन्नागि एण्णेयल्लि फ्राई माड्कोळ्ळोण। ಈರುಳ್ಳಿನ ಚೆನ್ನಾಗಿ ಹುರ್ಕೊಂಡಾಗಿದೆ। ಇವಾಗ ಇದಕ್ಕೆ ಮ್ಯಾರಿನೇಟ್ ಮಾಡ್ಕೊಂಡಿರೋ ಸೋಯಾ ಚಂಕ್ಸ್ ಹಾಗೂ ವೆಜಿಟೇಬಲ್ಸ್ ನ ಹಾಕೊಳ್ಳೋಣ। ಇವಾಗ ಸೋಯಾ ಚಂಕ್ಸ್ ನ ಇದರಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ। ಈ ತರ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಬಿರಿಯಾನಿಗೆ ಫ್ಲೇವರ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ। ಬಿರಿಯಾನಿ ಅಂತ ಅಂದಮೇಲೆ ನಮ್ಮ ತಲೆಯಲ್ಲಿ ಎರಡು ಬರುತ್ತೆ, ಒಂದು ಚಿಕನ್ ಬಿರಿಯಾನಿ ಹಾಗೂ ಮಟನ್ ಬಿರಿಯಾನಿ। ಅದಲ್ಲದೆ ನಾವು ಸೋಯಾ ಚಂಕ್ಸ್ ಅಲ್ಲಿ ಈ ತರನು ಬಿರಿಯಾನಿ ಮಾಡ್ಕೋಬಹುದು। ಇದು ಅಷ್ಟೇ ಹೆಲ್ದಿ ಆಗಿರುತ್ತೆ, ಹಾಗೆ ಬಾಯಿಗೆ ಒಳ್ಳೆ ರುಚಿ ಕೂಡ ಕೊಡುತ್ತೆ। ಸೋಯಾ ಚಂಕ್ಸ್ ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಾಗಿದೆ। ಇವಾಗ ಇದಕ್ಕೆ ಅಕ್ಕಿ ಸೇರಿಸ್ಕೊಳ್ಳೋಣ। ನಾನು ಇಲ್ಲಿ ಮೆಜರ್ಮೆಂಟ್ ಕಪ್ ಇಂದ 1/2 ಕಪ್ ಅಕ್ಕಿ ತಗೊಂಡಿದ್ದೀನಿ, ಹಾಗೆ ಬಾಸ್ಮತಿ ಅಕ್ಕಿ ತಗೊಂಡಿದ್ದೀನಿ। ಚೆನ್ನಾಗಿ ತೊಳೆದು ಒಂದು 15 ನಿಮಿಷ ನೆನೆಸಿಕೊಂಡು ಇಟ್ಕೊಂಡಿದ್ದೀನಿ।
ಇವಾಗ ಅಕ್ಕಿನ ಕೂಡ ಇನ್ನೊಂದು ನಿಮಿಷ ಇದೇ ರೀತಿ ರೋಸ್ಟ್ ಮಾಡ್ಕೊಳ್ಳೋಣ ಅಕ್ಕಿನ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಾಗಿದೆ ಇವಾಗ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ನಾನು ಇಲ್ಲಿ 3 ಕಪ್ ನೀರು ಹಾಕೋಂತ ಇದೀನಿ ಹಾಗೆ ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಹಾಕೊಳ್ಳೋಣ ಉಪ್ಪು ಯಾಕಂದ್ರೆ ನಾವು ಮ್ಯಾರಿನೇಟ್ ಮಾಡ್ಕೊಳ್ಳುವಾಗ ಕೂಡ ಉಪ್ಪು ಹಾಕೊಂಡಿದ್ವಿ ಅದರ ಜೊತೆಗೇನೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಹಾಕೊಳ್ಳೋಣ ಈ ತರ ಈರುಳ್ಳಿ ಹಾಕೊಳ್ಳೋದ್ರಿಂದ ಬಿರಿಯಾನಿಗೆ ಒಳ್ಳೆ ಫ್ಲೇವರ್ ಬರುತ್ತೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಮೇಲಿಂದ ಒಂದು ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಈ ತರ ತುಪ್ಪ ಹಾಕೊಳ್ಳೋದ್ರಿಂದ ರೈಸ್ ಗೆ ಮಾಯಿಶ್ಚರ್ ಇರುತ್ತೆ ರೈಸ್ ಡ್ರೈ ಆಗೋದಿಲ್ಲ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ವಿಶಲ್ ಕೂಗಿಸ್ಕೊಳ್ಳೋಣ ಕುಕ್ಕರ್ ಒಂದು ವಿಶಲ್ ಕೂಗ ಆದ್ಮೇಲೆ ನಾನು ಪೂರ್ತಿಯಾಗಿ ತಣ್ಣಗೆ ಮಾಡ್ಕೊಂಡಿದ್ದೀನಿ ಇವಾಗ ನೋಡೋಣ ನಮ್ಮ ಸೋಯಾ ಚಂಕ್ಸ್ ಬಿರಿಯಾನಿ ಹೇಗೆ ಬಂದಿದೆ ಅಂತ ನೀವು ನೋಡಬಹುದು ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಇದನ್ನ ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಥ್ಯಾಂಕ್ ಯು